ಜನತಾ ಪಕ್ಷದ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪರವಾಗಿ ಹೆಚ್ಚಿನ ಲೋಕಸಭಾ ಸದಸ್ಯರು ಆಯ್ಕೆ ಆಗೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಜೊತೆಗೆ ಒಂದು ಮಾತನ್ನು ಹೇಳೋದಾದರೆ, ಇವತ್ತು ರಾಷ್ಟ್ರದ ಜನತೆ ಎಲ್ಲರೂ ಸಹಿತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿಯನ್ನು ನೋಡಿ ಇವತ್ತು ನಮ್ಮ ಎಲ್ಲ ಲೋಕಸಭಾ ಸದಸ್ಯರನ್ನ ಸುಮಾರು 303 BJP ಸದಸ್ಯರನ್ನ 353 NDA ಸದಸ್ಯರನ್ನ ಆಯ್ಕೆ ಆಗಿ ಮಾಡೋದ್ರ ಮುಖಾಂತರ ಒಳ್ಳೆ ಕಾರ್ಯವನ್ನು ಜನತೆ ಮಾಡಿದ್ದಾರೆ. ಒಂದು ಮಾತಿನಲ್ಲಿ ಹೇಳೋದಾದರೆ, ಮುಖ್ಯವಾಗಿ ಯಾರೇ ಇರಲಿ, ಮುಖ್ಯವಾಗಿ ಮತವನ್ನು ಹಾಕುವಂಥ ಮತದಾರರು ಜೊತೆಗೆ ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರು ಭಾಳ ಮುಖ್ಯ. ಆ ದಿಸೆಯಲ್ಲಿ ಅವರ ಕಾರ್ಯ ಇವತ್ತು ಯಶಸ್ವಿಯಾಗೋದ್ರ ಜೊತೆಗೆ ಎಲ್ಲ ಭಾಗದಲ್ಲೂ ಸಹಿತ ನಮಗೆ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರು, ನೂತನ ಲೋಕಸಭಾ ಸದಸ್ಯರ ಅಂತ ಸನ್ಮಾನ್ಯ ಸಂಗಣ್ಣ ಕರಡಿಯವರು ಸಹಿತ ಹೆಚ್ಚಿನ ಮತಗಳನ್ನು ಪಡೆಯೋದ್ರ ಮುಖಾಂತರ ನೂತನವಾಗಿ ಎರಡನೇ ಬಾರಿಗೆ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಆದ ಕಾರಣ ನಾನು ಜಿಲ್ಲೆಯ ಎಲ್ಲ ಜನರಿಗೆ ಜೊತೆಗೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೂ ಸಹಿತ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನಲ್ಲೇ ಕರಿತೀವಿ. ಇಂಜಿನಿಯರಿಂಗ್ ಕಾಲೇಜಲ್ಲೇ ಪ್ರೆಸ್ ಮೀಟ್ ಕರಿತೀವಿ. ಆದ ಕಾರಣ ಇನ್ನೊಂದು ಒಂದು ದೊಡ್ಡ ವಿಷಯ ಅಂದರೆ, ಒಂದು ದೊಡ್ಡ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಈ ಭಾಗದ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆರೆಗಳು ತುಂಬಬೇಕಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಯಾಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮಳೆ ಇಲ್ಲದೆ ಇವತ್ತು ಸಾಕಷ್ಟು ಜನರಿಗೆ ಕುಡಿ ನೀರಿನ ಸಮಸ್ಯೆ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಕೆರೆಗಳು ತುಂಬಿದರೆ ಸ್ವಲ್ಪ ಮಟ್ಟಿಗಾದರೂ ಸಹಿತ ವಿಶೇಷವಾಗಿ ಆ ಜನರಿಗೆ ಬೋರ್ ಹಾಕಿದಾಗ ಕನಿಷ್ಠವಾದರೂ ನೀರು ಕುಡಿಲಿಕ್ಕೆ ಸಿಗ್ಬೋದು ಅನ್ನುವಂಥ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಸುಮಾರು ಒಂದೊಂದು ಕಡೆ ಕೆಲವು ಭಾಗದಲ್ಲಿ ಹೊರಭೂಮಿ ಏನಿದ್ದಾವಲ್ಲ, ಸುಮಾರು 10-12 ಬೋರ್ ಹಾಕಿದ್ರೂ ಸಹಿತ 800 ಫೀಟ್ ಹಾಕಿದ್ರು ಸಹಿತ ನೀರು ಬರ್ತಾ ಇಲ್ಲ. ಏನಾದರೂ ಕೆರೆಗಳನ್ನು ತುಂಬಿಸಿದ್ರೆ ಅಂತರ್ಜಲ ಹೆಚ್ಚಾಗಿ ನೀರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಲ್ಲಿ ನಾವು ಕಾರ್ಯ ಮಾಡ್ತೀವಿ ಅನ್ನುವಂಥ ಮಾತನ್ನು, ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರ ಒಂದು ಸಹಕಾರದಿಂದ ಇವತ್ತು ಕೃಷಿ ಕಾಲೇಜನ್ನು ಸಹಿತ, ನಮ್ಮೆಲ್ಲ ಹಿರಿಯರ ಸಹಕಾರದಿಂದನೂ ಸಹಿತ ಕೃಷಿ ಕಾಲೇಜನ್ನು ತರುವಂಥದ್ದು ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರಿಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರುವಂಥ ಕ್ಷೇತ್ರದ ಶಾಸಕರಾದಂಥ ಮರಣ ಮರಳಿ ಅವರೇ ಆಗಿದ್ದರಿಂದ ಇವತ್ತು ನಮಗೆ ಸ್ವಲ್ಪ ನೀಡೇ ಆಗಬೇಕಾಗಿತ್ತು. ಯಾಕಂದ್ರೆ 40-30 ಸಾವಿರ ನಾವು ಆ್ಯಕ್ಚುಲಿ ಇವತ್ತು ಮೊದಲನೆಗೆ ಪರಿಸ್ಥಿತಿಯನ್ನು ನೋಡಿದಾಗ ನಾವು ಜನರ ಹತ್ರ ಹೋದಾಗ ಇವತ್ತು 100,000 ಮೇಲೆಗೆ ನೀವು ಒಂದು ವ್ಯವಸ್ಥೆ ಮಾಡ್ತೀವಿ. ಮತ್ತು ರಾಜ್ಯ ಮಟ್ಟದ ಸಮಸ್ಯೆ ಆಗಿರುವಂಥ ತುಂಗಭದ್ರೆ ಜಲಾಶಯದ ಸಮಸ್ಯೆಯನ್ನು ಈಗ ನಾವು ತೆಲಂಗಾಣ ಕೂಡ ಅಲ್ಲಿ TRS ಬಂದಿದೆ ಮತ್ತು ಇಲ್ಲಿ ನಮ್ಮ YSR ಜಗನ್ಮೋಹನ್ ರೆಡ್ಡಿ ಅವರು ಬಂದಿದ್ದಾರೆ. ಅಲ್ಲಿ ಯಾವುದೇ ರಿಸರ್ವೇರ್ ಮಾಡ್ಬೇಕಾದ್ರೆ ವಿತ್ ಕನ್ಸೆಂಟ್ ಆಫ್ ದಿ ಬೋತ್ ಸ್ಟೇಟ್ ಮೂರು ರಾಜ್ಯಗಳ ಒಂದು ಸಮ್ಮತಿ ಮೇರೆಗೆ ಅದು DPR ಅಪ್ರೂವ್ ಆಗಬೇಕಾಗ್ತದೆ. ಇದು ಸಮಸ್ಯೆ ಇತ್ತು, ನಮಗೀಗ ಸರಳ ಆಗಿದೆ. ಕದ್ರಿ ಸಣ್ಣಂದವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮೂರು ಜಿಲ್ಲೆಯ ಶಾಸಕರು, ನಮ್ಮ ಶಾಸಕರು ICC ವಿಶೇಷ ಸಭೆಯನ್ನು ಕರೆದು ಎರಡು ಮೂರು ರಾಜ್ಯಗಳ ಮತ್ತು ನಮ್ಮ ಮೂರು ಜಿಲ್ಲೆಗಳ ಜನಪ್ರತಿನಿಧಿಗಳ ಸಮ್ಮತಿಯೊಂದಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ನನಗೆ ಭರವಸೆ ಇದೆ. ನದಿ ಜೋಡಣೆ ಜೊತೆಗೆ ನಮ್ಮ ತುಂಗಭದ್ರಾ ಶಾಶ್ವತ ಏನು ನವಲಿಯಲ್ಲಿ ಬ್ಯಾರೇಜ್ ಮಾಡೋದು ಅಥವಾ ಸಮತೋಲನ ಜಲಾಶಯಗಳು ಮಾಡೋದು, ಇದರ ಬಗ್ಗೆ ಸಂಪೂರ್ಣವಾದಂಥ 1,000 ಕೋಟಿ ರೂಪಾಯಿಗಳನ್ನು ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಸನ್ಮಾನ್ಯ ಶ್ರೀ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರು ಭರವಸೆ ಕೊಟ್ಟಿದ್ದರು. ಆ ಭರವಸೆಯನ್ನು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕ ಮತ್ತು ಸಂಸದ ನೇತೃತ್ವದಲ್ಲಿ ಆ ಅಮೌಂಟನ್ನು ಅನುದಾನವನ್ನು ತಂದು ಶಾಶ್ವತವಾದಂಥ ತುಂಗಭದ್ರೆ ಜಲಾಶಯದ ಪರಿಹಾರವನ್ನು ನರೇಂದ್ರ ಮೋದಿಯವರು ಇದನ್ನು ಮಾಡ್ತಾರೆ. ನಮ್ಮ ಎಲ್ಲ ನಾಯಕರ ಜೊತೆಗೆ ಅದನ್ನು ಇನ್ನೊಮ್ಮೆ ತುಂಗಭದ್ರೆ ಜಲಾಶಯದ ಈ ಕೊರತೆ, ಬೆಳೆ ಒಣಗದಂಥ ಕುಡಿಯುವ ನೀರಿನ ಸಮಸ್ಯೆ, ಹಾಹಾಕಾರ ಆಗಲಾರ್ದಂಗ ಇದು ಶಾಶ್ವತವಾದ ಪರಿಹಾರವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಇಟ್ಕೊಂಡು, ಆ ಭಾವನೆಯನ್ನು ಇಟ್ಕೊಂಡು ಏನು ಮತ ಹಾಕಿದರೆ ಅವರ ಭಾವನೆಗೆ ಧಕ್ಕೆ ಆಗಲಾರ್ದಂಗೆ ನರೇಂದ್ರ ಮೋದಿಯವರು ಆ ಕೆಲಸವನ್ನು ನಮಗೆ ಮಾಡಿಕೊಡ್ತಾರೆ.